ಎಲ್ಲ ನನ್ನ ಮುದ್ದು ಮಕ್ಕಳೇ, ಎಲ್ಲ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿದ್ವಿ, ಈಗ ಸ್ಕೂಲಿ ರಜೆ ಇದೆಯಲ್ವಾ, ಮನೇಲೆಲ್ಲರೂ ವರ್ಕ್ ಮಾಡಬೇಕು. ಮ್ಯಾಮ್ ಕೊಡೋ ವರ್ಕೆಲ್ಲ ನೀಟಾಗಿ ಮಾಡ್ತಾ ಹೋಗಬೇಕು, ಯಾಕೆಂದರೆ ನೀವು ವರ್ಕ್ ಮಾಡದೇ ಇದ್ದರೆ ನೀವು ಓದಿರೋದೆಲ್ಲ ಮರ್ತು ಹೋಗ್ಬಿಡುತ್ತೆ. ಆದ್ದರಿಂದ ದಿನಾಲೂ ಕೊಡ್ತಿರೋ ವರ್ಕ್ಗಳನ್ನು ಮ್ಯಾಮ್ ಏನೇನು ಕೊಡ್ತಾರೋ ಅದನ್ನೆಲ್ಲ ನೀವು ನೀಟಾಗಿ ಬರಿಬೇಕು. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಮುಂದಿನ ಅಕ್ಷರ ಬರೆಯಿರಿ. ಅಂದರೆ ನೀವೀಗಾಗಲೇ ಕನ್ನಡ ವರ್ಣಮಾಲೆಗಳನ್ನು ಕಲ್ತಿದ್ದೀರಲ್ವ, ಆ ಕಲ್ತಿರೋ ಅಕ್ಷರಗಳನ್ನು ಮುಂದೆ ಯಾವ ಅಕ್ಷರ ಬರುತ್ತೆ ನೀವು ಅಕ್ಷರಗಳನ್ನು ಗುರುತಿಸ್ಬೇಕು. ಈ ಅಕ್ಷರ ಅಂದಮೇಲೆ ಮುಂದೆ ಯಾವ ಅಕ್ಷರ ಬರುತ್ತೆ ಅನ್ನೋದನ್ನು ನೀವು ನೋಡ್ಕೋಬೇಕು, ಅದನ್ನು ನೀವು ಗುರುತಿಸ್ಬೇಕು. ನೋಡಿ, ಇಲ್ಲಿ ಯಾವ ಅಕ್ಷರ ಇದೆ? ಕ. ಇಲ್ಲಿ ಯಾವ ಅಕ್ಷರ ಇದೆ? ಕ. ಕ ಮೇಲೆ ಹಾಗಾದರೆ ಯಾವ ಅಕ್ಷರ ಬರುತ್ತೆ? ಖ. ಯಾವ ಅಕ್ಷರ ಬರುತ್ತೆ? ಖ. ನೆಕ್ಸ್ಟ್ ಇಲ್ಲಿ ಯಾವ ಅಕ್ಷರ ಇದೆ? ಪ. ಯಾವ ಅಕ್ಷರ ಇದು? ಪ. ಪ ಮೇಲೆ ಯಾವ ಅಕ್ಷರ ಬರುತ್ತೆ? ಭ. ಯಾವ ಅಕ್ಷರ ಬರುತ್ತೆ ಹೇಳಿ? ಭ. ನೆಕ್ಸ್ಟ್ ಇದು ಯಾವ ಅಕ್ಷರ? ಯಾ. ಯಾವ ಅಕ್ಷರ ಇದು? ಯಾ. ಯಾರ ಮೇಲೆ ಯಾವ ಅಕ್ಷರ ಬರುತ್ತೆ? ರಾ. ಯಾವ ಅಕ್ಷರ ಬರುತ್ತೆ? ರಾ. ಇದು ಯಾವ ಅಕ್ಷರ ಹೇಳಿ ನೋಡೋಣ. ಆ. ಇದು ಕನ್ನಡ ವರ್ಣಮಾಲೆಯ ಮೊದಲನೇ ಅಕ್ಷರ. ಇದು ಯಾವ ಅಕ್ಷರ? ಆ. ಆದ್ಮೇಲೆ ಆ. ನೆಕ್ಸ್ಟ್ ಇದು ಯಾವ ಅಕ್ಷರ? ರು. ಯಾವ ಅಕ್ಷರ ಇದು? ರು. ರು ಅಂದ್ಮೇಲೆ ಏನು ಬರುತ್ತೆ? ಏನು ಬರುತ್ತೆ? ಎ. ಹಾಂ, ನೆಕ್ಸ್ಟ್ ಇದು ಯಾವ ಅಕ್ಷರ? ತ. ಯಾವ ಅಕ್ಷರ ಇದು? ತಾ. ತಾ ಮೇಲೆ ಯಾವ ಅಕ್ಷರ ಬರುತ್ತೆ ಹಾಗಾದ್ರೆ? ಥ. ಹೇಳಿ, ಯಾವ ಅಕ್ಷರ ಬರುತ್ತೆ? ಥ. ನೆಕ್ಸ್ಟ್ ಇದು ಯಾವ ಅಕ್ಷರ? ಅಂ. ಯಾವ ಅಕ್ಷರ ಇದು? ಅಂ. ಅಮ್ಮ ಅಂದಮೇಲೆ ಆಹಾ. ಅಮ್ಮ ಅಂದಮೇಲೆ ಏನು ಬರುತ್ತೆ? ಆಹಾ. ಹ. ಯಾವ ಅಕ್ಷರ ಇದು? ಹ. ಹ ಆದ್ಮೇಲೆ ಲ. ಹ ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ಲ. ಹಾಗಾದ್ರೆ ಇದು ಯಾವ ಅಕ್ಷರ? ಚ. ಯಾವ ಅಕ್ಷರ ಹೇಳಿ? ಚ. ಚ ಆದ್ಮೇಲೆ ಛ. ಚ ಆದ್ಮೇಲೆ ಛ. ನೆಕ್ಸ್ಟ್ ಯಾವ ಅಕ್ಷರ ಇದು? ಟ. ಯಾವ ಅಕ್ಷರ ಹೇಳಿ? ಟ. ಟ ಆದ್ಮೇಲೆ ಠ. ಟ ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ಠ. ನೆಕ್ಸ್ಟ್ ಇದು ಯಾವ ಅಕ್ಷರ? ದ. ಹೇಳಿ ಏನಿದು? ದ. ದ ಆದ್ಮೇಲೆ ಧ. ಧ ಮುಂದಿನ ಅಕ್ಷರ ಧ. ಔ. ಔ ಮುಂದಿನ ಅಕ್ಷರ? ಔ ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ಅಂ. ಯಾವ ಅಕ್ಷರ ಬರುತ್ತೆ? ಅಂ. ನೆಕ್ಸ್ಟ್ ಇದು ಯಾವ ಅಕ್ಷರ? ಲ. ಯಾವ ಅಕ್ಷರ ಹೇಳಿ? ಲ. ಲ ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ವಾ. ಯಾವ ಅಕ್ಷರ ಬರುತ್ತೆ? ವಾ. ನೆಕ್ಸ್ಟ್ ಇದೇ ಅಕ್ಷರ ಗ. ಹೇಳಿ, ಯಾವ ಅಕ್ಷರ ಇದು? ಗ. ಗ ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ಘ. ಗ ಆದ್ಮೇಲೆ ಯಾವ ಅಕ್ಷರ ಬರುತ್ತೆ? ಘ. ನೆಕ್ಸ್ಟ್ ಇದೇ ಅಕ್ಷರ ಉ. ಹೇಳಿ, ಯಾವ ಅಕ್ಷರ ಉ? ಉ ಅಂದ್ಮೇಲೆ ಊ. ಯಾವ ಅಕ್ಷರ ಬರುತ್ತೆ ಹೇಳಿ? ಈಗೆಲ್ಲ ನೋಡಿದ್ರಲ್ವಾ ಮುಂದಿನ ಅಕ್ಷರ ಬರೋದು ಹೇಗೆ ಅಂತ ಗೊತ್ತಾಯ್ತಲ್ವಾ? ಈಗ ಗುಂಪಿಗೆ ಸೇರದ ಅಕ್ಷರಕ್ಕೆ ವೃತ್ತ ಹಾಕಿ. ಇಲ್ಲಿ ಕೆಲವೊಂದು ಅಕ್ಷರಗಳನ್ನ ನಾನು ಬರ್ತಿದ್ದೀನಿ, ಅದರಲ್ಲಿ ಯಾವ ಅಕ್ಷರ ಸೇರೋದಿಲ್ಲ ಆ ಅಕ್ಷರಕ್ಕೆ ಏನ್ ಮಾಡ್ಬೇಕು? ವೃತ್ತ ಹಾಕಬೇಕು. ನೋಡಿ, ಇಲ್ಲಿ ಯಾವ ಅಕ್ಷರ ಇದೆ? ಆ. ಇಲ್ಲಿ ಯಾವ ಅಕ್ಷರ ಇದೆ? ಇ. ಇಲ್ಲಿ ಯಾವ ಅಕ್ಷರ ಇದೆ? ಉ. ಇಲ್ಲ ಯಾವ ಅಕ್ಷರ ಇದೆ? ಡ. ಹಾಗಾದ್ರೆ ಇವು ನಾಲ್ಕು ಅಕ್ಷರದಲ್ಲಿ ಯಾವ ಅಕ್ಷರ ಸೇರೋದಿಲ್ಲ ಹೇಳಿ? ಡ ಸೇರೋದಿಲ್ಲ. ಯಾವ ಅಕ್ಷರ ಸೇರೋದಿಲ್ಲ? ಡ ಸೇರೋದಿಲ್ಲ. ಯಾಕೆ ನೋಡಿ, ಆ ಇ ಉ ಈ ಮೂರು ಸ್ವರಗಳು. ಈ ಮೂರು ಅಕ್ಷರ ನೀವು ಸ್ವರಗಳು. ನೀವು ಈಗಾಗಲೇ ಕಲ್ತಿದ್ದೀರಲ್ವ ಸ್ವರಗಳನ್ನ, ಸ್ವರಗಳನ್ನು ಕಲ್ತಿದ್ದೀರಾ, ಯೋಗವಾಹಗಳನ್ನು ಕಲ್ತಿದ್ದೀರಾ, ವ್ಯಂಜನಗಳನ್ನು ಕಲ್ತಿದ್ದೀರಾ.
ಈ ಮೂರು ಅಕ್ಷರ ಸ್ವರಗಳು. ಉ ಇದೆಯಲ್ಲ ಇದು, ಸಾರಿ, ದ ಇದೆಯಲ್ಲ ಇದು, ಇದೇನಿದು ವ್ಯಂಜನ ಅಕ್ಷರ, ಹಾಗಾಗಿ ದ ಸೇರುವುದಿಲ್ಲ. ನೆಕ್ಸ್ಟ್ ಊ ರು ಥ ಆ, ಹಾಗಾದ್ರೆ ಈ ನಾಲ್ಕು ಅಕ್ಷರದಲ್ಲಿ ಯಾವ ಅಕ್ಷರ ಸೇರುವುದಿಲ್ಲ? ಯಾವ ಅಕ್ಷರ ಹೇಳಿ? ಹಾ, ಥ ಸೇರೋದಿಲ್ಲ. ಯಾವ ಅಕ್ಷರ ಸೇರೋದಿಲ್ಲ? ಥ. ಏಕೆಂದ್ರೆ ಊ ರು ಆ ಇದೇನು ಸ್ವರಗಳು, ಅಕ್ಷರ ಏನವು ಸ್ವರಗಳು, ಥ ಇದೆಯಲ್ಲ ಇದು ವ್ಯಂಜನಾಕ್ಷರ, ಹಾಗಾಗಿ ಥ ಸೇರೋದಿಲ್ಲ. ನೆಕ್ಸ್ಟ್ ನ ನ ಪ ಆ, ನ ನ ಪ ಆಹ, ಯಾವ ಸೇರೋದಿಲ್ಲ ಇದರಲ್ಲಿ? ಆಹಾ ಸೇರೋದಿಲ್ಲ. ಯಾಕೆಂದ್ರೆ ನೋಡಿ, ನ ನ ಪ ಈ ಮೂರು ಅಕ್ಷರ ವ್ಯಂಜನಗಳು. ಆಹಾ ಇದೆಲ್ವಾ ಇದು ಯೋಗವಾಹ, ಇದು ಯೋಗವಾಹಗಳು, ಹಾಗಾಗಿ ಆಹಾ ಸೇರೋದಿಲ್ಲ. ಈ ಕ ತ ತ, ಈ ಕ ತ ತ ಇದು ನಾಲ್ಕು ಅಕ್ಷರದಲ್ಲಿ ಯಾವ್ದು ಸೇರೋದಿಲ್ಲ? ಈ ಯಾವ ಅಕ್ಷರ ಸೇರೋದಿಲ್ಲ? ಈ ಸೇರೋದಿಲ್ಲ. ಏಕೆಂದ್ರೆ ಇದು ಸ್ವರಾಕ್ಷರ, ಇವು ವ್ಯಂಜನಾಕ್ಷರ, ಹಾಗಾಗಿ ಈ ಸೇರೋದಿಲ್ಲ. ನೆಕ್ಸ್ಟ್ ರ, ಯಾವ ಅಕ್ಷರ ಹೇಳಿ? ರ. ಥ ಥ ಥ ಯಾವ್ದು ಸೇರೋದಿಲ್ಲ? ಹಾ, ರ ಅಕ್ಷರ ಸೇರೋದಿಲ್ಲ. ಏಕೆಂದ್ರೆ ಇದು ರ, ಇವೆಲ್ಲ ಥ ಅಕ್ಷರ, ಹಾಗಾಗಿ ರ ಅಕ್ಷರ ಸೇರೋದಿಲ್ಲ. ಈ ಒ ಎ ವ ಇದರಲ್ಲಿ ಯಾವ್ದು ಸೇರೋದಿಲ್ಲ? ವಾ ಸೇರೋದಿಲ್ಲ. ಯಾಕೆ ಹೇಳಿ? ಇವು ಮೂರು ಸ್ವರಗಳು, ಈ ಒ ಎ ಇವೇನಿದು ಸ್ವರಗಳು, ವಾ ಇದೆಯಲ್ಲ ಇದು ವ್ಯಂಜನಾಕ್ಷರ, ಹಾಗಾಗಿ ವಾ ಅಕ್ಷರ ಸೇರೋದಿಲ್ಲ. ಇವನ್ನೆಲ್ಲ ಒಂದ್ಸರಿ ಮನೆ ನೀವು ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಬೇಕು, ದಿನಾಲೂ ಅಭ್ಯಾಸ ಮಾಡ್ತಾ ಇರಬೇಕು. ಓಕೆನಾ? ಥ್ಯಾಂಕ್ ಯು.